ಪ್ರೀತಿಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ನಮಸ್ಕಾರ ಇತಿಹಾಸ ವಿಭಾಗದ ಇವತ್ತಿನ ಈ ಅಧ್ಯಾಯಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಕ್ಕಳೇ ಇತಿಹಾಸ ವಿಭಾಗದ ಎರಡನೇ ಅಧ್ಯಾಯದಲ್ಲಿ ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಈ ಪಾಠದಲ್ಲಿ ನಾವು ಈಗಾಗಲೇ ವಿವಿಧ ರಜಪೂತ ಮನೆತನಗಳ ಸಾಧನೆಗಳ ಬಗ್ಗೆ ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ ಮಕ್ಕಳೇ ರಜಪೂತ ಮನೆತನಗಳಾದಂತಹ ಗುರ್ಜರ ಪ್ರತಿಹಾರರು ಗಹಡ್ವಾಲರು ಪರಮಾರರು ಸೋಳಂಕಿಯರು ಚಂದೇಲರು ಮತ್ತು ಚೌಹಾಣರ ಸಾಧನೆಗಳ ಬಗ್ಗೆ ಮಕ್ಕಳೇ ಈಗಾಗಲೇ ನಾವು ಅಧ್ಯಯನ ಮಾಡಿದ್ವಿ ಈ ರಾಜವಂಶಗಳನ್ನು ಆಳ್ವಿಕೆ ನಡೆಸಿದಂತಹ ವಿವಿಧ ರಾಜರುಗಳು ಮತ್ತು ಅವರ ಸಾಧನೆಗಳ ಬಗ್ಗೆ ನಾವೀಗಾಗಲೇ ತಿಳಿದುಕೊಂಡಿದ್ದೆವು ಈ ರಾಜಮನೆತನಗಳು ರಜಪೂತ ಸಾಮ್ರಾಜ್ಯದ ಬೆಳವಣಿಗೆಗೆ ಯಾವ ರೀತಿಯಾದಂಥ ಕೊಡುಗೆಗಳನ್ನು ನೀಡಿದರು ಈ ವಂಶಗಳ ಸ್ಥಾಪಕರು ಯಾರು ಪ್ರಮುಖ ಅರಸರು ಯಾರು ಅವರ ರಾಜಧಾನಿ ಏನಾಗಿತ್ತು ಮತ್ತು ಈ ಪ್ರಮುಖ ಅರಸರು ಯಾವ ರೀತಿಯಾದಂಥ ಸಾಧನೆಗಳನ್ನು ಮಾಡಿದರು ಅನ್ನೋದನ್ನು ಮಕ್ಕಳೇ ನಾವು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡಿದ್ವಿ ಇದೇ ಅಧ್ಯಾಯದ ಇನ್ನೊಂದು ಮುಖ್ಯವಾದಂಥ ಅಂಶ ಮಕ್ಕಳೇ ಅದು ದೆಹಲಿ ಸುಲ್ತಾನರ ವಿವಿಧ ಸಂತತಿಗಳ ಬಗ್ಗೆ ನಾವು ಇವತ್ತಿನ ಈ ತರಗತಿಯಲ್ಲಿ ತಿಳ್ಕೊತೀವಿ ದೆಹಲಿ ಸುಲ್ತಾನರು ಹೆಸರಲ್ಲೇ ಇದೆ ನೋಡಿ ಮಕ್ಕಳೇ ದೆಹಲಿಯಲ್ಲಿ ಆಳ್ವಿಕೆಯನ್ನು ನಡೆಸಿದಂತಹ ಸುಲ್ತಾನರು ದೆಹಲಿ ಸುಲ್ತಾನರಲ್ಲೂ ಸಹ ನಾವು ವಿವಿಧ ವಂಶಗಳನ್ನು ಕಾಣ್ತೀವಿ ಮಕ್ಕಳೇ ಆ ಎಲ್ಲ ಅಂಶಗಳನ್ನು ನಾವು ಇವತ್ತಿನ ಅಧ್ಯಾಯದಲ್ಲಿ ತಿಳಿದುಕೋತೀವಿ ದೆಹಲಿ ಸುಲ್ತಾನರ ವಿವಿಧ ಸಂತತಿಗಳನ್ನು ನಾವು ನೋಡೋದಾದರೆ ಗುಲಾಮಿ ಸಂತತಿ ಖಿಲ್ಜಿ ಸಂತತಿ ತುಘಲಕ್ ಸಂತತಿ ಸೈಯದ್ ಸಂತತಿ ಮತ್ತು ಲೋಧಿ ಸಂತತಿ ಒಟ್ಟು ಐದು ಸಂತತಿಗಳನ್ನು ದೆಹಲಿ ಸುಲ್ತಾನರಲ್ಲಿ ನಾವು ಕಾಣ್ತೀವಿ ದೆಹಲಿ ಸುಲ್ತಾನರ ವಂಶವನ್ನು ಆಳಿದಂತಹ ಮೊದಲನೇ ವಂಶ ಅದು ಗುಲಾಮಿ ಸಂತತಿ ಗುಲಾಮಿ ಸಂತತಿಯಲ್ಲಿ ಪ್ರಮುಖವಾಗಿ ನಾಲ್ಕೂ ಸುಲ್ತಾನರನ್ನು ನಾವು ಕಾಣ್ತೀವಿ ಕುತ್ಬುದ್ದೀನ್ ಐಬಕ್ ಇಲ್ತಮಶ್ ರಜಿಯಾ ಸುಲ್ತಾನ ಮತ್ತು ಗಿಯಾಸುದ್ದೀನ್ ಬಲ್ಬನ್ ಇವರೆಲ್ಲರೂ ಗುಲಾಮಿ ಸಂತತಿಯ ಪ್ರಮುಖ ಸುಲ್ತಾನರು ಮಕ್ಕಳೇ ನೀವು ಹಿಂದಿನ ತರಗತಿಗಳಲ್ಲಿ ಈಗಾಗಲೇ ಅಧ್ಯಯನ ಮಾಡಿದ್ದೀರಿ ಗಜನಿ ಮಹಮ್ಮದ್ ಮತ್ತು ಘೋರಿ ಮಹಮ್ಮದ್ ಗಜನಿ ಮಹಮ್ಮದ್ ಭಾರತದ ಮೇಲೆ ಹದಿನೇಳು ಬಾರಿ ದಂಡಯಾತ್ರೆ ಮಾಡ್ತಾನೆ ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡ್ದ ಅನ್ನೋದನ್ನು ನೀವು ನೋಡಿದ್ರಿ ಹಾಗೆ ಮಹಮ್ಮದ್ ಘೋರಿ ಸಹ ಗಜನಿ ಮಹಮ್ಮದ್ನ ನಂತರ ಘೋರಿ ಮಹಮ್ಮದ್ ಭಾರತದ ಮೇಲೆ ದಾಳಿಯನ್ನು ನಡೆಸಿದ ಆದರೆ ಗಜನಿ ಮಹಮ್ಮದ್ನ ಗುರಿ ಏನಾಗಿತ್ತು ಅಂದರೆ ಭಾರತದ ಸಂಪತ್ತನ್ನು ಲೂಟಿ ಮಾಡುವುದಾಗಿತ್ತು ಆದರೆ ಘೋರಿ ಮಹಮ್ಮದ್ ಏನಿದ್ದಾನೆ ಭಾರತದಲ್ಲಿ ಟರ್ಕರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದು ಆತನ ಗುರಿಯಾಗಿತ್ತು ಆ ನಿಟ್ಟಿನಲ್ಲಿ ಅವನು ಕ್ರಮವನ್ನು ಕೈಗೊಳ್ತಾನೆ ಮಹಮ್ಮದ್ ಘೋರಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ನೆರವನ್ನು ನೀಡಿದ್ದು ಕುತ್ಬುದ್ದೀನ್ ಐಬಕ್ ಕಾಣಿಸ್ತಿದೆ ನೋಡಿ ಮಕ್ಕಳೇ ಕುತ್ಬುದ್ದೀನ್ ಐಬಕ್ ಮಹಮ್ಮದ್ ಗೋರಿಯ ದಂಡನಾಯಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಮಹಮ್ಮದ್ ಗೋರಿ ಭಾರತದಲ್ಲಿ ಯಾವ ಪ್ರದೇಶಗಳನ್ನು ವಶಪಡಿಸ್ಕೊಂಡಿದ್ದನೋ ಆ ಎಲ್ಲ ಪ್ರದೇಶಗಳ ನಿಯಂತ್ರಣವನ್ನು ಮಹಮ್ಮದ್ ಗೋರಿಯು ಕುತ್ಬುದ್ದೀನ್ ಐಬಕ್ಕನಿಗೆ ಬಿಟ್ಟುಕೊಟ್ಟು ವಾಪಸ್ ಹೋಗ್ತಾನೆ ನಂತರ ಕುತ್ಬುದ್ದೀನ್ ಐಬಕ್ ತನ್ನದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಅದುವೇ ದೆಹಲಿ ಸುಲ್ತಾನರ ಸಾಮ್ರಾಜ್ಯ ಹೀಗಾಗಿ ಕುತ್ಬುದ್ದೀನ್ ಐಬಕ್ ದೆಹಲಿ ಸುಲ್ತಾನರ ಸಾಮ್ರಾಜ್ಯದ ಸ್ಥಾಪಕ ಮತ್ತು ಮೊದಲ ದೊರೆ ಕೂಡ ನಾನು ಈಗಾಗಲೇ ಹೇಳ್ದಂಗೆ ಮಹಮ್ಮದ್ ಗೋರಿಯ ಗುಲಾಮ ಮಹಮ್ಮದ್ ಗೋರಿ ಕಾಣಿಸ್ತಿದೆ ನೋಡಿ ಮಕ್ಕಳೇ ಮಹಮ್ಮದ್ ಗೋರಿಯ ಗುಲಾಮನಾಗಿ ಕುತ್ಬುದ್ದೀನ್ ಐಬಕ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಅವನು ತನ್ನ ಧೈರ್ಯ ಸಾಹಸಗಳಿಂದಾಗಿ ಮಹಮ್ಮದ್ ಗೋರಿಯ ಮನಸ್ಸನ್ನು ಗೆಲ್ತಾನೆ ಅಷ್ಟೇ ಅಲ್ಲದೆ ಎರಡನೇ ತರೈನ್ ಯುದ್ಧದ ಬಗ್ಗೆ ನಾವು ನೋಡಿದ್ದೀವಿ ಮಕ್ಕಳೇ ಎರಡನೇ ತರೈನ್ ಯುದ್ಧ ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿಯ ನಡುವೆ ನಡೆಯಿತು ಆ ಎರಡನೇ ತರೈನ್ ಕಾಳಗದ ನಂತರ ಯುದ್ಧದ ನಂತರ ಭಾರತದಲ್ಲಿರ್ತಕ್ಕಂತಹ ಎಲ್ಲ ಉಸ್ತುವಾರಿಯನ್ನು ಮೊಹಮ್ಮದ್ ಗೋರಿ ಕುತುಬುದ್ದೀನ್ ಐಬಕ್ಕಿಗೆ ಬಿಟ್ಟುಕೊಡ್ತಾನೆ ಐಬಕ್ಕನು ಮಹಮ್ಮದ್ ಗೋರಿ ವಾಪಸ್ ಹೋದ ಮೇಲೆ ಉತ್ತರ ಭಾರತದ ಉತ್ತರಾಧಿಕಾರಿ ಆಗ್ತಾನೆ ಮಹಮ್ಮದ್ ಗೋರಿ ಮರಣ ಹೊಂದಿದ ಮೇಲೆ ಆತನು ದೆಹಲಿಯ ಸುಲ್ತಾನನಾಗ್ತಾನೆ ಸ್ವತಂತ್ರ ಅರಸನಾಗ್ತಾನೆ ಹೀಗೆ ಕುತ್ಪುದ್ದೀನ್ ಐಬಕ್ ದೆಹಲಿಯಲ್ಲಿ ತನ್ನದೇ ಆದಂತಹ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಅದನ್ನು ನಾವು ಗುಲಾಮಿ ಸಂತತಿ ಅಂತ ಕರಿತೀವಿ ಈತನ ಕಾಲದಲ್ಲಿ ಕುವತ್ ಉಲ್ ಇಸ್ಲಾಂ ಮಸೀದಿ ನಿರ್ಮಾಣಗೊಂಡಿತ್ತು ಕುವತ್ತುಲ್ ಇಸ್ಲಾಂ ಮಸೀದಿ ಕಾಣಿಸ್ತಿದ್ದೆ ಮಕ್ಕಳೇ ಕುವತ್ತುಲ್ ಇಸ್ಲಾಂ ಮಸೀದಿಯು ಕುತ್ಬುದ್ದೀನ್ ಐಬಕ್ಕನಿಂದ ನಿರ್ಮಾಣಗೊಂಡಿತು ಅಷ್ಟೇ ಅಲ್ಲ ಕುತುಬ್ ಮಿನಾರ್ ಬಗ್ಗೆ ಸಹ ನೀವು ಕೇಳಿದ್ದೀರಿ ಕುತುಬ್ ಮಿನಾರ್ ನೋಡಿ ಮಕ್ಕಳೇ ಕುತುಬ್ ಮಿನಾರನ್ನು ಸಹ ನಿರ್ಮಾಣ ಮಾಡಿದ್ದು ಕುತ್ಬುದ್ದೀನ್ ಐಬಕ್ ಗುಲಾಮಿ ಸಂತತಿಯಲ್ಲಿ ಕಂಡುಬರುವ ಮತ್ತೋರ್ವ ಪ್ರಸಿದ್ಧನಾದಂತಹ ಸುಲ್ತಾನ ಅಂದರೆ ಅದು ಇಲ್ ತಮಾಷ್ ಕುತ್ಬುದ್ದೀನ್ ಐಬಕ್ನ ಮರಣದ ನಂತರ ಇಲ್ ಅಧಿಕಾರಕ್ಕೆ ಬರ್ತಾನೆ ಇಲ್ಬರಿ ಕುಟುಂಬಕ್ಕೆ ಈತನು ಸೇರಿದ್ದು ಈತನು ಕುತ್ಬುದ್ದೀನ್ ಐಬಕ್ನ ಕಾಲದಲ್ಲಿ ಅವನ ಗುಲಾಮನಾಗಿ ಸೇವೆ ಸಲ್ಲಿಸ್ತಾ ಇದ್ದ ಕುತ್ಬುದ್ದೀನ್ ಐಬಕ್ನ ಮರಣದ ನಂತರ ಆತನ ಉತ್ತರಾಧಿಕಾರಿಯಾಗ್ತಾನೆ ಗಜ್ನಿಯ ದೊರೆಯಾದಂತಹ ತಾಜುದ್ದೀನ್ ಇಲ್ದೀಜ್ ಮತ್ತು ಸಿಂಧ್ನ ನಾಸಿರುದ್ದೀನ್ ಕಬಾಚ ಏನಿದ್ದಾರೆ ಇವನು ಯಾವಾಗ ಸುಲ್ತಾನನಾಗ್ತಾನೋ ಆಗ ಇವರಿಬ್ಬರು ಇಲ್ತಮಿಷ್ನ ವಿರುದ್ಧ ದಂಗೆ ಹೇಳ್ತಾರೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ತಮಿಷ್ನ ಚಿತ್ರವನ್ನು ನೀವು ಕಾಣ್ತಾ ಇದ್ದೀರಿ ಈತನ ವಿರುದ್ಧ ದಂಗೆ ಎದ್ರು ಯಾರು ದಂಗೆ ಎದ್ದಿದ್ದು ತಾಜುದ್ದೀನ್ ಇಲ್ದೀಜ್ ಮತ್ತು ಸಿಂಧ್ನ ನಾಸಿರುದ್ದೀನ್ ಕಬಾಚ ದಂಗೆ ಎದ್ದರು ಇಲ್ ತಮಿಷ್ ಅವರ ದಂಗೆಯನ್ನು ಹತ್ತಿಕ್ತಾನೆ ಆ ಅಧಿಕಾರಕ್ಕೆ ಬಂದ ಮೇಲೆ ಈತನು ರಣತಂಬೂರ್ ಮಾಂಡೂರ ಗ್ವಾಲಿಯರ್ ಬಿಲಾ ಅಜ್ಮೀರ್ ಬನಾರಸ್ ಕನೋಜ್ಗಳನ್ನು ವಶಪಡಿಸಿಕೊಳ್ತಾನೆ ನೋಡಿ ಮ್ಯಾಪಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅಜ್ಮೀರ್ ಇರ್ಬೋದು ರಣತಂಬೂರ್ ಇರ್ಬೋದು ಕನೋಜ್ ಇರ್ಬೋದು ಎಲ್ಲ ಪ್ರದೇಶಗಳನ್ನು ಇಲ್ತಮಷ್ ವಶಪಡಿಸಿಕೊಳ್ತಾನೆ ಮತ್ತು ಭಾರತದ ಮೇಲೆ ಇಲ್ತಮಷ್ನ ಅವಧಿಯಲ್ಲಿ ಪ್ರಪ್ರಥಮ ಬಾರಿಗೆ ಮಂಗೋಲರು ಖಾನ್ನ ನೇತೃತ್ವದಲ್ಲಿ ಭಾರತದ ಮೇಲೆ ದಾಳಿಯನ್ನು ನಡೆಸಿದರು ಆ ದಾಳಿಯನ್ನು ಇಲ್ತಮಷ್ ಯಶಸ್ವಿಯಾಗಿ ಹತ್ತಿಕ್ಕಿದ ಇದೇ ಕಾರಣಕ್ಕಾಗಿ ಬಾಗ್ದಾದಿನ ಖಲೀಫನು ಇಲ್ತಮಿಷ್ನಿಗೆ ಅಧಿಕೃತ ಅಧಿಕಾರ ಸಮ್ಮತಿ ಪತ್ರವನ್ನು ನೀಡಿದರು ಆಡಳಿತದಲ್ಲಿ ಸಲಹೆ ಸೂಚನೆಗಳನ್ನು ನೀಡುವುದಕ್ಕಾಗಿ ಇವನು ನಲವತ್ತು ಸರದಾರರ ಕೂಟವನ್ನು ಆರಂಭ ಮಾಡ್ತಾನೆ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಲ್ ತರ್ತಾನೆ ಕುತುಬ್ ಮಿನಾರ್ ನಾವು ನೋಡಿದ್ವಿ ಮಕ್ಕಳೇ ಕುತುಬ್ ಮಿನಾರ್ ಏನಿದೆ ಕುತ್ಬುದ್ದೀನ್ ಐಬಕ್ನ ಕಾಲದಲ್ಲಿ ನಿರ್ಮಾಣಗೊಂಡಿತ್ತು ಆದರೆ ದುರಾದೃಷ್ಟವಶಾತ್ ಕುತ್ಬುದ್ದೀನ್ ಐಬಕ್ಕನಿಗೆ ಕುತುಬ್ ಮಿನಾರನ್ನು ಪೂರ್ಣಗೊಳಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಅದೇ ಕುತುಬ್ ಮಿನಾರನ್ನು ಇಲ್ತಮಾಷ್ ಪೂರ್ಣಗೊಳಿಸಿದನು ಕುತುಬ್ಬಿನರನ್ನು ಪೂರ್ಣಗೊಳಿಸಿದ್ದು ಇಲ್ತಮಾಷ್ ಇದಿಷ್ಟು ಇಲ್ತಮಷ್ನ ಸಾಧನೆಗಳು ಮಕ್ಕಳೇ ಇಲ್ ನಂತರ ಬಂದಿದ್ದು ರಜಿಯಾ ಸುಲ್ತಾನ ನೋಡಿ ಮಕ್ಕಳೇ ರಜಿಯಾ ಸುಲ್ತಾನ ಇಲ್ ತಮಾಷ್ನ ಪುತ್ರನಾದಂಥ ರುಕ್ಮುದ್ದೀನ್ ಫಿರೋಜ್ ಇಲ್ತಮಷ್ನ ಮರಣದ ನಂತರ ಅಧಿಕಾರಕ್ಕೆ ಬರ್ತಾನೆ ಆದರೆ ಈ ರುಕ್ಮುದ್ದೀನ್ ಫಿರೋಜ್ ಅಸಮರ್ಥನಾದಂಥ ಸುಲ್ತಾನನಾಗಿದ್ದ ಹೀಗಾಗಿ ಇಲ್ತಮಷ್ನ ಮಗಳಾದಂತಹ ರಜಿಯಾ ಸುಲ್ತಾನ ಸಿಂಹಾಸನವನ್ನೇರ್ತಾಳೆ ದೆಹಲಿ ಸಿಂಹಾಸನವನ್ನು ಪ್ರಥಮ ಮಹಿಳೆ ನೋಡಿ ಮಕ್ಕಳಿಗೆ ಕಾಣಿಸ್ತಾ ಇದೆ ರಜಿಯ ಸುಲ್ತಾನ ದೆಹಲಿ ಸುಲ್ತಾನರ ವಂಶದ ಪ್ರಪ್ರಥಮ ಮಹಿಳೆ ದೆಹಲಿ ಸಿಂಹಾಸನವನ್ನೇರಿದ ಪ್ರಥಮ ಮಹಿಳೆ ರಜಿಯ ಸುಲ್ತಾನ ಸುಲ್ತಾನ ಎನ್ನುವಂಥ ಬಿರುದನ್ನು ಇವರು ಪಡಿತಾಳೆ ಪುರುಷನಂತೆ ವೇಷಭೂಷಣಗಳನ್ನು ಧರಿಸಿ ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ದಳು ಸಿಂಧ್ ಬಂಗಾಳ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾಳೆ ಹೀಗೆ ದಿನದಿಂದ ದಿನಕ್ಕೆ ರಜಿಯ ಸುಲ್ತಾನ ಪ್ರಸಿದ್ಧಳಾಗ್ತಾ ಹೋಗ್ತಾಳೆ ಈಕೆಯ ಪ್ರಸಿದ್ಧಿಯನ್ನು ಕೆಲವರು ಇಷ್ಟಪಡೋದಿಲ್ಲ ವಿಶೇಷವಾಗಿ ಪ್ರಾಂತ್ಯಾಧಿಕಾರಿಗಳು ಅವಳ ವಿರುದ್ಧ ದಂಗೆ ಹೇಳ್ತಾರೆ ದಂಗೆ ಎದ್ದಿದ್ದು ಮಾತ್ರವಲ್ಲದೆ ರಜಿಯ ಸುಲ್ತಾನಳನ್ನು ಕೊಲೆ ಮಾಡಿದ್ರು ಒಬ್ಬ ವೀರ ಮಹಿಳೆಯ ದುರಂತ ಅಂತ್ಯ ಆಗಿರೋದನ್ನು ನಾವು ದೆಹಲಿ ಸುಲ್ತಾನರ ಆಳ್ವಿಕೆಯ ಅವಧಿಯಲ್ಲಿ ಕಾಣ್ತೀವಿ ಮಕ್ಕಳೇ ರಜಿಯ ಸುಲ್ತಾನಳ ನಂತರ ನಾವು ಕಾಣುವಂಥದ್ದು ಗಿಯಾಸುದ್ದೀನ್ ಬಲ್ಬನ್ ಗಿಯಾಸುದ್ದೀನ್ ಬಲ್ಬನ್ ದೆಹಲಿಯ ಇಲ್ತಮಶಿನಿಗೆ ಈತನ ಗುಲಾಮನಾಗಿದ್ದ ಅಲ್ವಾ ಸ್ವಾಮಿನಿಷ್ಠೆ ಬುದ್ಧಿಮತ್ತೆ ಸದ್ಗುಣಗಳಿಂದಾಗಿ ಈತ ಟರ್ಕಿ ಗುಲಾಮರ ಕೂಟದ ಸದಸ್ಯನಾಗ್ತಾನೆ ಅಷ್ಟೇ ಅಲ್ಲದೆ ರಜಿಯಾ ಸುಲ್ತಾನಳ ಆಸ್ಥಾನದಲ್ಲಿ ಅಮೀರಿ ಶಿಕಾರ್ ಎನ್ನುವಂಥ ಹುದ್ದೆಯೂ ಸಹಿತ ಪಡೆದುಕೊಂಡಿದ್ದ ರಜಿಯಾ ಸುಲ್ತಾನಳನ್ನು ಕೊಂದ ನಂತರ ದೆಹಲಿಯ ಸುಲ್ತಾನನಾಗ್ತಾನೆ ಘಿಯಾಸುದ್ದೀನ್ ಬಲ್ಬನ್ ನೋಡಿ ಮಕ್ಕಳಿಗೆ ಕಾಣಿಸ್ತಾ ಇದೆ ಘಿಯಾಸುದ್ದೀನ್ ಬಲ್ಬನ್ ದೆಹಲಿ ಸಿಂಹಾಸನವನ್ನು ಏರಿದಂತಹ ಮತ್ತೋರ್ವ ಸುಲ್ತಾನ ರಜಿಯಾ ಸುಲ್ತಾನಳ ನಂತರ ಈತನು ಅಧಿಕಾರಕ್ಕೆ ಬಂದ ಗಿಯಾಸುದ್ದೀನ್ ಬಲ್ಬನ್ನ ಸಾಧನೆಗಳನ್ನು ನಾವು ನೋಡೋದಾದ್ರೆ ಟರ್ಕಿ ಸರದಾರರ ದುರಾಡಳಿತದ ನಿಯಂತ್ರಣವನ್ನು ಮಾಡ್ತಾನೆ ಟರ್ಕಿ ಸರದಾರರ ದುರಾಡಳಿತವನ್ನು ನಿಯಂತ್ರಿಸ್ತಾನೆ ಟರ್ಕಿ ಸರದಾರರ ಕೂಟವನ್ನು ಧ್ವಂಸ ಮಾಡ್ತಾನೆ ಈತನ ಕಾಲದಲ್ಲಿ ಮಂಗೋಲರು ದೆಹಲಿ ಮೇಲೆ ದಾಳಿ ನಡೆಸಿದ್ರು ಮಂಗೋಲರ ದಾಳಿಯನ್ನು ಹತ್ತಿಕ್ಕಿದ ಆ ಮೂಲಕ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಾನೆ ಆಸ್ಥಾನದ ದರ್ಬಾರಿನಲ್ಲಿ ಸಂಪ್ರದಾಯ ಮತ್ತು ಶಿಷ್ಟಾಚಾರವನ್ನು ಬಲ್ಬನ್ ಜಾರಿಗೆ ತರ್ತಾನೆ ಪರ್ಷಿಯನ್ ಶೈಲಿಯ ಆಡಂಬರದ ವೇಷಭೂಷಣವನ್ನು ಆತ ಮಾಡ್ಕೊಳ್ತಾ ಇದ್ದ ಆತನ ವೇಷಭೂಷಣಗಳ ಏನಿವೆ ಅವು ಪರ್ಷಿಯನ್ ಶೈಲಿಯನ್ನು ಹೋಲ್ತಾ ಇದ್ದವು ಆ ಪರ್ಷಿಯನ್ ಶೈಲಿಯ ವೇಷಭೂಷಣಗಳನ್ನು ಈತನು ಅನುಸರಿಸ್ತಾ ಇದ್ದ ತನ್ನನ್ನು ದೇವರ ಪ್ರತಿನಿಧಿ ಅಂತ ಘೋಷಣೆ ಮಾಡ್ತಾನೆ ಆ ಮೂಲಕ ನಿರಂಕುಶ ರಾಜಪ್ರಭುತ್ವವನ್ನು ಜಾರಿಗೆ ತರ್ತಾನೆ ಘಿಯಾಸುದ್ದೀನ್ ಬಲ್ಬನ್ ಇದೇ ಸಂದರ್ಭದಲ್ಲಿ ಮಂಗೋಲರ ದಾಳಿ ದೆಹಲಿಯ ಮೇಲೆ ನಿರಂತರವಾಗಿ ಆಗ್ತಾ ಇರುತ್ತೆ ಮಂಗೋಲರ ದಾಳಿಯನ್ನು ಹತ್ತಿಕ್ಕುವ ಸಲುವಾಗಿ ಬಲ್ಬನ್ ವಾಯುವ್ಯ ಗಡಿಭಾಗದಲ್ಲಿ ಕೋಟೆಯನ್ನು ನಿರ್ಮಾಣ ಮಾಡಿದ ಮಕ್ಕಳೇ ಹಾಗಾದರೆ ತನ್ನನ್ನು ದೇವರ ಪ್ರತಿನಿಧಿ ಎಂದು ಸಾರಿ ನಿರಂಕುಶ ರಾಜಪ್ರಭುತ್ವವನ್ನು ಜಾರಿಗೆ ತಂದವನು ಯಾರು ಮಕ್ಕಳೇ ಅದು ಬಲ್ಬನ್ ಮಕ್ಕಳೇ ಗುಲಾಮಿ ಸಂತತಿಯ ನಂತರ ನಾವು ಕಾಣುವಂಥ ಇನ್ನೊಂದು ಪ್ರಮುಖವಾದಂತಹ ದೆಹಲಿ ಸುಲ್ತಾನರ ಸಂತತಿ ಅದು ಕಿಲ್ಜಿ ಸಂತತಿ ಖಿಲ್ಜಿ ಸಂತತಿ ಸಾಮಾನ್ಯಕ್ಕೆ ಸಾವಿರದ ಇನ್ನೂರ ತೊಂಬತ್ತರಿಂದ ಸಾವಿರದ ಮುನ್ನೂರ ಇಪ್ಪತ್ತರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ ಈ ವಂಶದ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿ ಏನಿದ್ದಾನೆ ಅವನು ಮೃದು ಸ್ವಭಾವದವನು ಕ್ಷಮಾಶೀಲತೆ ಗುಣವನ್ನು ಹೊಂದಿರುವವನು ಹೀಗಾಗಿ ಸರದಾರರು ಪ್ರಬಲರಾಗಿ ಆತನ ವಿರುದ್ಧ ಒಳಸಂಚು ಮಾಡ್ತಾರೆ ಅಂತಿಮವಾಗಿ ಪ್ರಮುಖ ಸರದಾರನಾದಂಥ ಅಲ್ಲಾವುದ್ದೀನ್ ಖಿಲ್ಜಿಯು ಜಲಾಲುದ್ದೀನನ್ನು ಕೊಲೆ ಮಾಡಿ ದೆಹಲಿ ಸುಲ್ತಾನನಾಗ್ತಾನೆ ನೋಡಿ ಮಕ್ಕಳೇ ಇದು ಖಿಲ್ಜಿ ವಂಶದ ನಕಾಶೆ ಖಿಲ್ಜಿ ವಂಶದ ನಕಾಶೆಯನ್ನು ನೀವು ಕಾಣ್ತಾ ಇದ್ದೀರಿ ಜಲಾಲುದ್ದೀನ್ ನಂತರ ಅಲ್ಲಾವುದ್ದೀನ್ ಖಿಲ್ಜಿಯು ಏನಾಗ್ತಾನೆ ಖಿಲ್ಜಿ ಸಂತತಿಯ ದೊರೆ ಆಗ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿನ ಒಮ್ಮೆ ನೋಡೋಣ ಮಕ್ಕಳೇ ನೋಡಿ ಅಲ್ಲಾವುದ್ದೀನ್ ಖಿಲ್ಜಿ ಖಿಲ್ಜಿ ಸಂತತಿಯ ಜೊತೆಗೆ ದೆಹಲಿ ಸುಲ್ತಾನರಲ್ಲೇ ಅತ್ಯಂತ ಪ್ರಸಿದ್ಧನಾದಂತಹ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಬಾಲ್ಯದಲ್ಲಿ ಜಲಾಲುದ್ದೀನನ ಆಶ್ರಯದಲ್ಲಿ ಈತ ಬೆಳಿತಾನೆ ಜಲಾಲುದ್ದೀನನ ಮಾರ್ಗದರ್ಶನದಲ್ಲಿ ಬೆಳಿತಾನೆ ಆತನ ಅವಧಿಯಲ್ಲಿ ಈತನು ರಾಜ್ಯಪಾಲ ಹಾಗೂ ದಂಡನಾಯಕನಾಗಿ ಸೇವೆ ಸಲ್ಲಿಸ್ತಾ ಇದ್ದ ಆದರೆ ತನ್ನ ಮಾರ್ಗದರ್ಶಕ ತನ್ನ ಪೋಷಕನಾದಂಥ ಜಲಾಲುದ್ದೀನನ್ನೇ ಕೊಲೆ ಮಾಡ್ತಾನೆ ಆ ಮೂಲಕ ಕೊಲೆ ಮತ್ತು ಲೂಟಿಯಂಥ ಮಾರ್ಗಗಳ ಮೂಲಕ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯ ಸಿಂಹಾಸನವನ್ನು ಇರ್ತಾನೆ ಮಕ್ಕಳೇ ಈತನ ಅವಧಿಯಲ್ಲಿ ಮಂಗೋಲರು ದೆಹಲಿಯ ಮೇಲೆ ದಾಳಿ ಮಾಡ್ತಾರೆ ಆ ಒಂದು ಮಂಗೋಲರ ದಾಳಿಯನ್ನು ಯಶಸ್ವಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಹತ್ತಿಕ್ತಾನೆ ನೋಡಿ ಮಕ್ಕಳು ಇವರೆಲ್ಲ ಯಾರು ಅಂದರೆ ಹಿಂದೂ ದೊರೆಗಳು ಈ ಎಲ್ಲ ದೊರೆಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿ ಸೋಲಿಸ್ತಾನೆ ಇಮ್ಮಡಿ ಕರ್ಣದೇವ ಇರ್ಬೋದು ಹಮೀರ ದೇವ ಇರ್ಬೋದು ಭೀಮ ಸಿಂಗ್ ಇವರೆಲ್ಲರನ್ನು ಅಲ್ಲಾವುದ್ದೀನ್ ಖಿಲ್ಜಿ ಸೋಲಿಸ್ತಾನೆ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದ ಮೇಲೆ ದಾಳಿಯನ್ನು ನಡೆಸುವಂಥ ಉದ್ದೇಶದಿಂದಾಗಿ ಮಲ್ಲಿಕಾಫರ್ನನ್ನು ದಂಡ ನಾಯಕನನ್ನಾಗಿ ನೇಮಕ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ದು ಮಲ್ಲಿಕಾಫರ್ ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳನ್ನು ನಾವು ನೋಡೋದಾದರೆ ಮಕ್ಕಳೇ ಧಾರ್ಮಿಕ ದತ್ತಿ ಇನಾಮ್ ಭೂಮಿ ಸಹಾಯಧನ ಎಲ್ಲವನ್ನು ರದ್ದುಪಡಿಸ್ತಾನೆ ಸಾಮ್ರಾಜ್ಯದಲ್ಲಿ ದಕ್ಷ ಗೂಢಾಚಾರ ವ್ಯವಸ್ಥೆಯನ್ನು ಜಾರಿಗೆ ತಂದ ತನ್ನ ಸಾಮ್ರಾಜ್ಯದಲ್ಲಿ ಮದ್ಯಪಾನ ಮಾದಕ ವಸ್ತುಗಳ ಮಾರಾಟ ನಿಷೇಧಿಸಿದ ಪಗಡೆ ಆಟವನ್ನು ನಿಷೇಧಿಸಿದ ಸರದಾರರ ಕೂಟ ಸಾರ್ವಜನಿಕರೊಂದಿಗಿನ ಸ್ನೇಹ ಸಮಾರಂಭ ಹಾಗೂ ಗಣ್ಯ ವರ್ಗಗಳ ನಡುವಿನ ವೈವಾ ವೈವಾಹಿಕ ಸಂಬಂಧವನ್ನು ಈತನು ನಿಷೇಧಿಸಿದನು ಕಾಣಿಸ್ತಿದೆಯಲ್ಲ ಮಕ್ಕಳೇ ಇವೆಲ್ಲವುಗಳನ್ನು ಅಲ್ಲಾವುದ್ದೀನ್ ಕಿಲ್ಜಿ ನಿಷೇಧಿಸ್ತಾನೆ ಅಂದರೆ ಆತನು ಒಂದು ರೀತಿಯಾದಂಥ ಶಿಸ್ತಿನ ಜೀವನಕ್ಕೆ ಆತನು ಹೆಚ್ಚಿನ ಮಹತ್ವವನ್ನು ಕೊಟ್ಟ ತಾನು ಶಿಸ್ತನ್ನು ಅನುಸರಿಸಿದ್ದು ಮಾತ್ರವಲ್ಲದೆ ತನ್ನ ಸಾಮ್ರಾಜ್ಯದಲ್ಲೂ ಆತನು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾನೆ ಮಕ್ಕಳೇ ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸುಧಾರಣೆಗಳನ್ನು ನಾವು ನೋಡೋದಾದರೆ ಸೈನಿಕರ ಸಂಬಳ ಪ್ರತಿ ತಿಂಗಳ ಕೊನೆಯ ಹೊತ್ತಿಗೆ ನಗದು ರೂಪದಲ್ಲಿ ಈತನು ಜಾರಿಗೆ ತರ್ತಾನೆ ತಿಂಗಳು ಕೊನೆಯಲ್ಲಿ ಸೈನಿಕರಿಗೆ ಕ್ಯಾಶ್ ಅಂತ ನಾವೇನು ಕರಿತೀವಿ ಹಣದ ರೂಪದಲ್ಲೇ ಸಂಬಳವನ್ನು ಕೊಡ್ತಾ ಇದ್ದ ಸೈನಿಕರ ಚಹರೆಗಳನ್ನು ಗುರುತಿಸಿ ದಾಖಲು ಮಾಡಿಕೊಳ್ಳುವ ಪದ್ಧತಿಯನ್ನು ಜಾರಿಗೆ ತರ್ತಾನೆ ನೋಡಿ ಸೈನಿಕರನ್ನ ನೀವು ಕಾಣ್ತಾ ಇದ್ದೀರಿ ಸೈನಿಕರ ಚಹರೆಗಳನ್ನು ಗುರುತಿಸಿ ದಾಖಲು ಮಾಡಿಕೊಳ್ಳೋ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಹುಲಿಯ ಎನ್ನುವಂಥ ಹೆಸರಿನ ದಸ್ತಾವೇಜನ್ನು ಆತನು ಜಾರಿಗೆ ತರ್ತಾನೆ ಹುಲಿಯ ಅನ್ನುವಂಥದ್ದು ಒಂದು ದಸ್ತಾವೇಜು ಒಂದು ದಾಖಲೆ ಅದರಲ್ಲಿ ಸೈನಿಕರ ಚಹರೆಗಳನ್ನು ಗುರುತಿಸಿ ಅದನ್ನು ದಾಖಲು ಮಾಡಿಕೊಳ್ಳಲಾಗ್ತಾ ಇತ್ತು ಕುದುರೆಗಳಿಗೆ ಕುದುರೆಗಳಿಗೆ ದಾಗ್ ಅಥವಾ ಮುದ್ರೆ ಹಾಕುವಂಥ ಪದ್ಧತಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತರ್ತಾನೆ ಇದಿಷ್ಟು ಆತನ ಸೈನಿಕ ಸುಧಾರಣೆಗಳು ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆಗಳನ್ನು ನಾವು ನೋಡೋದಾದರೆ ಜನರಿಗೆ ಅವಶ್ಯಕವಾದಂಥ ಧಾನ್ಯ ಇರ್ಬೋದು ತೈಲ ಇರ್ಬೋದು ಸಕ್ಕರೆ ಉಪ್ಪು ಮತ್ತು ತೈಲ ಈ ಎಲ್ಲ ವಸ್ತುಗಳು ನ್ಯಾಯವಾದಂಥ ಬೆಲೆಗೆ ಜನರಿಗೆ ಸಿಗುವಂತೆ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ಕುದುರೆಯ ಮಾರಾಟಕ್ಕಾಗಿ ಗುಲಾಮರ ಮಾರಾಟಕ್ಕಾಗಿ ಪ್ರತ್ಯೇಕವಾದಂಥ ಮಾರುಕಟ್ಟೆಯನ್ನು ಆತ ಜಾರಿಗೆ ತರ್ತಾನೆ ಈ ಮಾರುಕಟ್ಟೆಗಳ ನಿಯಂತ್ರಣಕ್ಕಾಗಿ ಅಧಿಕಾರಿಯನ್ನು ನೇಮಕ ಮಾಡ್ತಾನೆ ಆ ಅಧಿಕಾರಿಯನ್ನು ನಾವು ಸಹನಾಯಿ ಮಂಡಿ ಅಂತ ಕರಿತೀವಿ ಸಹನಾಯಿ ಮಂಡಿಯ ಕಾರ್ಯ ಏನಾಗಿತ್ತು ಅಂದರೆ ಮಾರುಕಟ್ಟೆಗಳ ಮೇಲೆ ನಿಯಂತ್ರಣ ಸಾಧಿಸುವುದಾಗಿತ್ತು ಒಂದು ವೇಳೆ ಮಾರಾಟದ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಯಾರಾದರೂ ಬೇರೆಯವರಿಗೆ ಮೋಸ ಮಾಡಿದ್ದೆ ಆದರೆ ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ಈತ ಕೊಡ್ತಾ ಇದ್ದ ಯಾರೋ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ವ ಮಕ್ಕಳೇ ಹೀಗೆ ಕುದುರೆ ಇರ್ಬೋದು ಗುಲಾಮರ ಮಾರುಕಟ್ಟೆಗೆ ಗುಲಾಮರ ಮಾರಾಟಕ್ಕೆ ಮಾರುಕಟ್ಟೆಯನ್ನು ಜಾರಿಗೆ ತರ್ತಾನೆ ಅಷ್ಟೇ ಅಲ್ಲದೆ ಸಹನ ಈ ಮಂಡಿ ಎನ್ನುವಂಥ ಉನ್ನತ ಅಧಿಕಾರಿಯನ್ನು ಈತ ನೇಮಕ ಮಾಡ್ತಾನೆ ಇದಿಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ವಿಶೇಷವಾದಂತಹ ಮಾರುಕಟ್ಟೆ ಸುಧಾರಣೆಗಳು ಮಕ್ಕಳೇ ಇನ್ನು ಕಿಲ್ಜಿ ಸಂತತಿಯ ಕೊನೆಯ ಅರಸರನ್ನು ನಾವು ನೋಡೋದಾದರೆ ಮೂರನೇ ಮಗ ಅಲ್ಲಾವುದ್ದೀನ್ ಖಿಲ್ಜಿಯ ಮೂರನೇ ಮಗ ಕುತ್ಮುದ್ದೀನ್ ಮುಬಾರಕ್ ನಾಲ್ಕು ವರ್ಷ ಅಧಿಕಾರವನ್ನು ನಡೆಸ್ತಾನೆ ಆದರೆ ಆತನು ಕುಸ್ರು ಎಂಬ ಸೈನಿಕನಿಂದ ಮರಣ ಹೊಂದಿದನು ಕೊಲ್ಲಲ್ಪಟ್ಟನು ನಂತರ ಘಾಜಿ ಮಲಿಕ್ ಘಾಜಿ ಮಲಿಕ್ ಮತ್ತೊಂದು ಹೆಸರು ಘಿಯಾಸುದ್ದೀನ್ ತುಗ್ಲಕ್ ಕುಸ್ರುವನ್ನು ಕೊಂದು ತುಗ್ಲಕ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ ಹೀಗಾಗಿ ಘಿಯಾಸುದ್ದೀನ್ ತುಗ್ಲಕ್ ನೋಡಿ ಮಕ್ಕಳೇ ತುಗ್ಲಕ್ ಸಂತತಿಯ ಸ್ಥಾಪಕ ಯಾರು ಘಿಯಾಸುದ್ದೀನ್ ತುಗ್ಲಕ್ ಈ ಘಿಯಾಸುದ್ದೀನ್ ತುಗ್ಲಕ್ನಿಂದ ತುಘಲಕ್ ಸಂತತಿಯ ಸ್ಥಾಪನೆ ಆಯಿತು ದೆಹಲಿ ಸುಲ್ತಾನರ ಮೂರನೆಯ ಸಂತತಿ ಅದು ತುಘಲಕ್ ಸಂತತಿ ಹಾಗಾದರೆ ಈಗ ತುಘ್ಲಕ್ ಸಂತತಿ ಬಗ್ಗೆ ನೋಡೋಣ ಮಕ್ಕಳೇ ಗಿಯಾಸುದ್ದೀನ್ ತುಗ್ಲಕ್ ವಂಶದ ಸ್ಥಾಪಕ ಇದು ತುಘಲಕ್ ಸಾಮ್ರಾಜ್ಯದ ನಕಾಶೆ ಮಕ್ಕಳೇ ಅಲ್ವಾ ಇಲ್ಲಿ ಉದಾರ ಆಡಳಿತಾತ್ಮಕ ನೀತಿಯನ್ನು ಗಿಯಾಸುದ್ದೀನ್ ದೆಹಲಿಯಲ್ಲಿ ಜಾರಿಗೆ ತರ್ತಾನೆ ಆ ಮೂಲಕ ದೆಹಲಿಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಜಾರಿಗೊಳಿಸ್ತಾನೆ ಈತನ ಸಂದರ್ಭದಲ್ಲೂ ಸಹ ಮಂಗೋಲರು ದಾಳಿಯನ್ನು ನಡೆಸ್ತಾರೆ ಅವರ ದಾಳಿಯನ್ನು ಹತ್ತಿಕ್ಕಿ ಗಡಿ ಭದ್ರತೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾನೆ ರೈತರಿಗೆ ನೀರಾವರಿ ಕಾಲುವೆಗಳನ್ನು ಇತ್ತ ಜಾರಿಗೆ ತರ್ತಾನೆ ಭೂ ಕಂದಾಯವನ್ನು ರೈತರು ಕಟ್ಟಬೇಕಾದ ಕಂದಾಯವನ್ನು ಕಡಿಮೆ ಮಾಡ್ತಾನೆ ಕುದುರೆ ಮತ್ತು ಕಾಲಾಳುಗಳ ಮೂಲಕ ಅಂಚೆ ಪದ್ಧತಿಯನ್ನು ಜಾರಿಗೆ ತರ್ತಾನೆ ದೆಹಲಿ ಬಳಿ ತುಗ್ಲಕಾಬಾದ್ ಕೋಟೆ ನೋಡಿ ಮಕ್ಕಳೇ ತುಗ್ಲಕಾಬಾದ್ ಕೋಟೆಯನ್ನು ನಿರ್ಮಾಣ ಮಾಡಿದ್ದು ಸುದ್ದೀನ್ ತುಗ್ಲಕ್ ಸಂತತಿ ಅಂದಾಗ ನಮಗೆ ನೆನಪಾಗೋದು ಮಕ್ಕಳೇ ಇಬ್ಬರು ಪ್ರಮುಖರಾದಂಥ ಸುಲ್ತಾನರು ನೆನಪಾಗ್ತಾರೆ ಒಂದು ಮಹಮ್ಮದ್ ಬಿನ್ ತುಗ್ಲಕ್ ಮತ್ತೊಂದು ಫಿರೋಜ್ ತುಗ್ಲಕ್ ಇವರಿಬ್ಬರು ಈ ವಂಶದ ಪ್ರಸಿದ್ಧ ಮತ್ತು ಸಮರ್ಥರಾದಂತಹ ಸುಲ್ತಾನರು ಹಾಗಾದರೆ ಮಕ್ಕಳೇ ನಾವು ಇವಾಗ ಮಹಮ್ಮದ್ ಬಿನ್ ತುಗ್ಲಕ್ ಬಗ್ಗೆ ನೋಡೋಣ ಮಹಮ್ಮದ್ ಬಿನ್ ತುಗ್ಲಕ್ ಈತ ಆ ದೆಹಲಿ ತುಗ್ಲಕ್ ಸಂತತಿಯ ಪ್ರಸಿದ್ಧನಾದಂಥ ಸುಲ್ತಾನ ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳನ್ನು ಅರಿತಿದ್ದ ಗಣಿತ ಬೌದ್ಧ ವಿಜ್ಞಾನ ವೈದ್ಯಶಾಸ್ತ್ರ ಪರ್ಷಿಯನ್ ಕಾವ್ಯ ಖಗೋಳಶಾಸ್ತ್ರಗಳ ಬಗ್ಗೆ ಆತನಿಗೆ ಜ್ಞಾನವಿತ್ತು ಅಪಾರವಾದಂಥ ಜ್ಞಾನವಿತ್ತು ಆದರೆ ಆತನ ವ್ಯಕ್ತಿತ್ವದಲ್ಲಿ ಕೆಲವು ಅಸಹಜತೆಗಳಿದ್ದವು ಆತನು ಸಮಸ್ಯಾತ್ಮಕ ವ್ಯಕ್ತಿ ಅಂತಲೂ ಸಹ ನಾವು ಅವನನ್ನು ಕರಿಬಹುದು ಯಾಕೆಂದರೆ ಆತನು ಜಾರಿಗೆ ತಂದಂಥ ಕೆಲವೊಂದು ಸುಧಾರಣೆಗಳ ಆಧಾರದ ಮೇಲೆ ಇತಿಹಾಸಕಾರರು ಏನು ಹೇಳ್ತಾರೆ ಅಂದರೆ ಮೊಹಮ್ಮದ್ ಬಿನ್ ತುಗುಲಕ್ನ ವ್ಯಕ್ತಿತ್ವದಲ್ಲಿ ಅಸಹಜತೆಗಳಿತ್ತು ಅಂತ ಹೇಳ್ತಾರೆ ಆದರೆ ಆತನ ಒಂದು ವಿಶೇಷತೆ ಅಂದರೆ ತನ್ನ ಕಾಲಕ್ಕಿಂತ ಹಲವು ಶತಮಾನಗಳಷ್ಟು ಮುಂದೆ ನಿಂತು ಯೋಚಿಸ್ತಾ ಇದ್ದ ಮುಂದೆ ಏನಾಗಬಹುದು ಮುಂದೆ ಏನು ಯೋಜನೆ ಕೈಗೊಳ್ಳಬಹುದು ಅನ್ನುವಂಥ ಒಂದು ವಿಶೇಷವಾದಂಥ ಜ್ಞಾನ ಅವನಿಗಿರ್ತಾ ಇತ್ತು ಆ ರೀತಿ ಚಿಂತನೆ ಮಾಡೋ ಸಾಮರ್ಥ್ಯ ಮೊಹಮ್ಮದ್ ಬಿನ್ ತುಘ್ಲಕ್ನಲ್ಲಿತ್ತು ತನ್ನ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಪಕ್ವತೆ ಆಗಲಿ ಆದರೆ ಪ್ರಾಮಾಣಿಕತೆ ಆಗಲಿ ಅಧಿಕಾರಿಗಳಿಗಿರಲಿಲ್ಲ ಅವನ ಯೋಜನೆಗಳೇನು ಬಹಳ ಸೂಕ್ತವಾಗಿದ್ದವು ಬಹಳ ವಿಶಿಷ್ಟವಾಗಿದ್ದವು ಆದರೆ ಆತನ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ನ ಅಧಿಕಾರಿಗಳು ವಿಫಲರಾದರು ಅಂತ ನಾವು ಹೇಳ್ಬೋದು ಮಕ್ಕಳೇ ಮೊಹಮ್ಮದ್ ಬಿನ್ ತುಗ್ಲಕ್ನ ಕಾಲದಲ್ಲಿ ಪ್ರಮುಖವಾಗಿ ನಾಲ್ಕು ಮುಖ್ಯ ಸುಧಾರಣೆಗಳನ್ನು ನಾವು ಕಾಣ್ತೀವಿ ಕಂದಾಯ ಸುಧಾರಣೆ ರಾಜಧಾನಿ ವರ್ಗಾವಣೆ ಸಾಂಕೇತಿಕ ನಾಣ್ಯ ಪ್ರಯೋಗ ದಖ್ಖನ್ ನೀತಿ ಮೊದಲನೇದಾಗಿ ಕಂದಾಯ ಸುಧಾರಣೆ ಕಂದಾಯ ಸುಧಾರಣೆ ಭೂಮಿಯ ಎಲ್ಲ ವಿವರಗಳನ್ನು ಒಳಗೊಂಡ ಅಧಿಕೃತ ದಾಖಲೆಗಳಿರುವ ಪುಸ್ತಕವನ್ನು ಈತ ಜಾರಿಗೆ ತರ್ತಾನೆ ಜೊತೆಗೆ ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ ಕೃಷಿಗೆ ಒಳಪಡದ ಭೂಮಿಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಲು ರೈತರಿಗೆ ತೆರಿಗೆ ವಿನಾಯಿತಿಯನ್ನು ನೀಡ್ತಾನೆ ರೈತರಿಗೆ ಆರ್ಥಿಕ ನೆರವು ನೀಡುವುದಕ್ಕೆ ತಕ್ಕಾವಿ ಸಾಲವನ್ನು ಜಾರಿಗೆ ತರ್ತಾನೆ ಆದರೂ ದೋ ಪ್ರದೇಶ ರೈತರು ಇವನ ಕಾಲದಲ್ಲಿ ಹೆಚ್ಚು ಭೂ ಕಂದಾಯವನ್ನು ಕಟ್ಟಬೇಕಾಯಿತು ಈ ತಕ್ಕಾವಿ ಸಾಲ ಅಂದರೆ ಮಕ್ಕಳೇ ರೈತರಿಗೆ ನೀಡ್ತಾ ಇದ್ದಂತಹ ಅಲ್ಪಾವಧಿಯ ಸಾಲ ಅಲ್ಪಾವಧಿಯ ಸಾಲವನ್ನು ರೈತರಿಗೆ ಕೊಡ್ತಾ ಇದ್ದ ಆದರೆ ಇಲ್ಲಿ ಮಕ್ಕಳ ಕಂದಾಯ ಸುಧಾರಣೆಯಲ್ಲಿ ನಾವು ಏನು ಗಮನಿಸಬೇಕು ಅಂದರೆ ದೋ ಪ್ರದೇಶ ರೈತರು ಇವನ ಕಾಲದಲ್ಲಿ ಹೆಚ್ಚು ಭೂ ಕಂದಾಯವನ್ನು ಕಟ್ಟಬೇಕಾಯ್ತು ಇದು ಇವನಿಗೆ ಒಂದು ರೀತಿಯಾಗಿ ಕಪ್ಪು ಚುಕ್ಕೆ ಆಯಿತು ಕೆಟ್ಟ ಹೆಸರು ಬಂದಿದ್ದು ದೋ ಪ್ರದೇಶದಲ್ಲಿ ಇನ್ನು ಎರಡನೇದಾಗಿ ನಾವು ನೋಡೋದಾದರೆ ಮಕ್ಕಳೇ ರಾಜಧಾನಿಯ ವರ್ಗಾವಣೆ ಮಹಮ್ಮದ್ ಬಿನ್ ತುಗ್ಲಕ್ ಆತನ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದಂತಹ ಪ್ರಮುಖವಾದಂಥ ಘಟನೆಗಳಲ್ಲಿ ರಾಜಧಾನಿಯ ವರ್ಗಾವಣೆ ಕೂಡ ಒಂದು ಮಕ್ಕಳೇ ಆತನ ಕಾಲದಲ್ಲಿ ದೆಹಲಿ ದೆಹಲಿ ಸುಲ್ತಾನರ ರಾಜಧಾನಿ ಆಗಿತ್ತು ಆದರೆ ಮಧ್ಯಭಾಗದಲ್ಲಿರ್ತಕ್ಕಂತಹ ಮಧ್ಯ ಭಾರತದ ಮಧ್ಯ ಭಾರತದಲ್ಲಿರ್ತಕ್ಕಂತಹ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಈತ ಕೈಗೊಳ್ತಾನೆ ಅವನ ಉದ್ದೇಶ ಏನಾಗಿತ್ತು ಅಂದರೆ ವಿಶಾಲವಾದ ಸಾಮ್ರಾಜ್ಯಕ್ಕೆ ರಾಜಧಾನಿ ಕೇಂದ್ರ ಭಾಗವಾಗಿರಬೇಕು ಜೊತೆಗೆ ಬೇರೆಯವರಿಂದ ಬೇರೆಯವರಿಂದ ವಿದೇಶದ ವಿದೇಶಿಗರಿಂದ ಪರಕೀಯರ ದಾಳಿಗಳಿಂದ ರಕ್ಷಿಸುವುದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ರಾಜಧಾನಿಯ ವರ್ಗಾವಣೆಗೆ ಆತನು ಕೈ ಪ್ಲ್ಯಾನ್ ಮಾಡ್ತಾನೆ ಯೋಜನೆ ಕೈಗೊಳ್ತಾನೆ ಈ ಯೋಜನೆ ಉತ್ತಮವಾಗಿದ್ದರೂ ಸಹ ಸ್ಥಳಾಂತರಕ್ಕೆ ಸೂಕ್ತವಾದಂಥ ಏರ್ಪಾಡುಗಳನ್ನು ಅವನು ಮಾಡಲೇ ಇಲ್ಲ ಅಸಂಖ್ಯಾತ ಜನರು ಸಂಕಷ್ಟಕ್ಕೀಡಾದರೂ ರಾಜಧಾನಿಯ ವರ್ಗಾವಣೆಯಿಂದ ಮಕ್ಕಳೇ ಯಾಕೆ ಅಂದರೆ ಮಹಮ್ಮದ್ ಬಿನ್ ತುಗ್ಲಕ್ ಕೇವಲ ರಾಜಧಾನಿ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಬೇಕಾಗಿತ್ತು ತನ್ನ ಆಡಳಿತ ಅಧಿಕಾರಿಗಳನ್ನು ಕಚೇರಿಗಳನ್ನು ವರ್ಗಾಯಿಸಬೇಕಾಗಿತ್ತು ಆದರೆ ದೆಹಲಿಯಲ್ಲಿರ್ತಕ್ಕಂಥ ಜನರನ್ನೂ ಸಹ ಆತ ವರ್ಗಾಯಿಸ್ತಾನೆ ಮತ್ತೆ ದೇ ದೇವಗಿರಿಗೆ ಹೋದಾಗ ಸಮಸ್ಯೆಗಳಾಗುತ್ತೆ ಪುನಃ ದೇವಗಿರಿಯಿಂದ ದೆಹಲಿಗೆ ಬರುವಂತೆ ಜನರನ್ನು ಒತ್ತಾಯಿಸ್ತಾನೆ ಇದರಿಂದ ಅಸಂಖ್ಯಾತ ಜನರು ಸಂಕಷ್ಟಕ್ಕೀಡಾದರು ಇನ್ನೊಂದು ಪ್ರಮುಖವಾದಂಥ ಸುಧಾರಣೆ ಸಾಂಕೇತಿಕ ನಾಣ್ಯ ಪ್ರಯೋಗ ಮಹಮ್ಮದ್ ಬಿನ್ ತುಗ್ಲಕ್ ನಾಣ್ಯಗಳ ಮೌಲ್ಯಗಳನ್ನು ತನ್ನ ಕಾಲದ ಬಂಗಾರ ಮತ್ತು ಬೆಳ್ಳಿಯ ಮೌಲ್ಯಕ್ಕೆ ಸರಿ ಹೊಂದುವಂಥ ಒಂದು ಯೋಜನೆಯನ್ನು ಜಾರಿಗೆ ತರ್ತಾನೆ ದಿನಾರ್ ಎನ್ನುವ ಬಂಗಾರದ ನಾಣ್ಯವನ್ನು ಜಾರಿಗೆ ತರ್ತಾನೆ ಅದಲಿ ಎನ್ನುವಂಥ ಬೆಳ್ಳಿ ನಾಣ್ಯವನ್ನು ಜಾರಿಗೆ ತಂದ ಮಕ್ಕಳೇ ಆದರೆ ಕೆಲವು ವರ್ಷಗಳ ನಂತರ ತಾಮ್ರ ಮತ್ತು ಹಿತ್ತಾಳೆಯ ಸಾಂಕೇತಿಕ ನಾಣ್ಯಗಳನ್ನು ಸಹ ಈತನು ಚಲಾವಣೆಗೆ ತರ್ತಾನೆ ಆದರೆ ಈತ ಮಾಡಿರ್ತಕ್ಕಂಥ ಒಂದು ತಪ್ಪೇನಂದರೆ ನಾಣ್ಯಗಳನ್ನು ಟಂಕಿಸುವುದು ಸರ್ಕಾರದ ಏಕಸ್ವಾಮ್ಯವಾಗಿರಲಿಲ್ಲ ಯಾರು ಬೇಕಾದರೂ ನಾಣ್ಯಗಳನ್ನು ಟಂಕಿಸ್ಬೋದಾಗಿತ್ತು ಯಾಕೆಂದರೆ ಪರಂಪರಾನುಗತವಾಗಿ ನಾಣ್ಯಗಳನ್ನು ಟಂಕಿಸುವ ಹಕ್ಕನ್ನು ಹೊಂದಿದ್ದಂಥ ಮನೆತನಗಳಿದ್ದವು ದೆಹಲಿಯಲ್ಲಿ ಸುಲ್ತಾನ ಅನುಮತಿ ಪಡೆಯದೆ ಅವುಗಳೇನು ಮಾಡ್ತಾ ಇದ್ರು ಆ ಮನೆತನಗಳು ಏನು ಮಾಡೋದು ಅಂದರೆ ಸುಲ್ತಾನನ ಅನುಮತಿಯನ್ನು ಪಡೆಯದೆ ಅಗತ್ಯಕ್ಕಿಂತ ಹೆಚ್ಚು ನಾಣ್ಯಗಳನ್ನು ಟಂಕಿಸಿದ್ರು ಹೀಗೆ ಸಾಂಕೇತಿಕ ನಾಣ್ಯ ಪ್ರಯೋಗ ಏನಿದೆ ಅದು ಸಹ ವಿಫಲವಾಯಿತು ಮಹಮ್ಮದ್ ಬಿನ್ ತುಗ್ಲಕ್ನ ಕಾಲದಲ್ಲಿ ರಾಜ್ಯದ ಖಜಾನೆ ಬರಿದಾಯಿತು ಮಕ್ಕಳೇ ಯಾಕಂದರೆ ಅಧಿಕವಾದಂತಹ ಅಧಿಕ ವೆಚ್ಚದಾಯಕ ಆಡಳಿತಾತ್ಮಕ ಪ್ರಯೋಗಗಳನ್ನು ಈತ ಜಾರಿಗೆ ತಂದಿದ್ದ ಭೀಕರವಾದಂಥ ಬರಗಾಲ ಉಂಟಾಗಿತ್ತು ರಾಜಧಾನಿಯ ಸ್ಥಳಾಂತರಿಸಿದ್ದು ಮತ್ತೆ ದೇವಗಿರಿಯಿಂದ ದೆಹಲಿಗೆ ಪುನರ್ ಸ್ಥಳಾಂತರಗೊಂಡಿದ್ದು ಸಹ ರಾಜ್ಯದ ಖಜಾನೆ ಬರಿದಾಗುವುದಕ್ಕೆ ಮತ್ತೊಂದು ಮುಖ್ಯ ಕಾರಣ ಮಹಮ್ಮದ್ ಬಿನ್ ತುಘಲಕ್ನ ದಖನ್ ನೀತಿಯನ್ನು ನಾವು ನೋಡೋದಾದರೆ ಈತನು ಅನೇಕ ಸಾಮ್ರಾಜ್ಯಗಳನ್ನು ದಕ್ಷಿಣ ಭಾರತದಲ್ಲಿ ವಶಪಡಿಸ್ಕೊಂಡಿದ್ದ ಉದಾಹರಣೆಗೆ ನೋಡಿ ವಾರಂಗಲ್ ಕಾಣಿಸ್ತಾ ಇದೆ ಮಕ್ಕಳೇ ವಾರಂಗಲ್ ಕಾಕತೀಯರ ರಾಜಧಾನಿಯಾದಂತಹ ವಾರಂಗಲ್ಲನ್ನು ಈತ ವಶಪಡಿಸಿಕೊಂಡನು ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರವನ್ನು ಧ್ವಂಸಗೊಳಿಸ್ತಾನೆ ಅಷ್ಟೇ ಅಲ್ಲದೆ ಮಧುರೈಯನ್ನು ವಶಪಡಿಸ್ಕೊಂಡು ಜಲಾಲುದ್ದೀನ್ ಹಸನ್ ಶಾನನ್ನು ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ತಾನೆ ಭಾರತದಲ್ಲಿ ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥ ಸುಲ್ತಾನರಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ನನ್ನು ನಾವು ಪ್ರಥಮ ಸುಲ್ತಾನ ಅಂತ ಕರಿಬೋದು ತುಗ್ಲಕ್ ವಂಶದ ಇನ್ನೋರ್ವ ಪ್ರಸಿದ್ಧ ದೊರೆ ಯಾರು ಫಿರೋಜ್ ಶಾ ತುಘ್ಲಕ್ ಕಾಣಿಸ್ತಿದೆಯಲ್ಲ ಮಕ್ಕಳೇ ಈತ ತುಗ್ಲಕ್ ವಂಶದ ಮತ್ತೋರ್ವ ಪ್ರಸಿದ್ಧ ದೊರೆ ಫಿರೋಷಾ ತುಗ್ಲಕ್ ಅಧಿಕಾರಕ್ಕೆ ಬಂದಾಗ ಇಪ್ಪತ್ತು ತೆರಿಗೆಗಳನ್ನು ರದ್ದುಪಡಿಸ್ತಾನೆ ಅನೇಕ ಪ್ರಜಾಯಿತ ಕಾರ್ಯಗಳನ್ನು ಜಾರಿಗೆ ತರ್ತಾನೆ ಪ್ರಜೆಗಳಿಗೆ ನೆರವು ನೀಡುವಂತಹ ಉದ್ದೇಶದಿಂದ ತಕಾವಿ ಸಾಲವನ್ನು ಮನ್ನಾ ಮಾಡ್ದ ಹೌದಾ ಹಿಂದೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಕಾಲದಲ್ಲಿ ರೈತರು ತಕಾವಿ ಸಾಲವನ್ನು ಪಡೆದುಕೊಂಡಿದ್ದರು ಆ ಎಲ್ಲ ಸಾಲಗಳನ್ನು ಮನ್ನಾ ಮಾಡ್ತಾನೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಳ್ವಿಕೆ ಅವಧಿಯಲ್ಲಿ ಕಷ್ಟಪಟ್ಟಂತಹ ಸಂಕಷ್ಟಕ್ಕೆ ಒಳಗಾದಂಥ ಜನರಿಗೆ ಪ್ರಜೆಗಳಿಗೆ ಪರಿಹಾರವನ್ನು ಶಾ ತುಗುಲಕ್ಕೆ ನೀಡಿದ ಮಕ್ಕಳೇ ಅಷ್ಟೇ ಅಲ್ಲದೆ ನಗರ ಮಸೀದಿ ಮದರಸ ಅಣೆಕಟ್ಟು ಮತ್ತು ಕಾಲುವೆಗಳು ಈತನ ಅವಧಿಯಲ್ಲಿ ನಿರ್ಮಾಣಗೊಂಡವು ಅನೇಕ ನಗರಗಳನ್ನು ನಿರ್ಮಾಣ ಮಾಡ್ತಾನೆ ಜಾನ್ಪುರ್ ಫತೇಬಾದ್ ಹಿಸ್ಸಾರ ಫಿರೋಜಪುರ ಫಿರೋಜಾಬಾದ್ ಎನ್ನುವಂಥ ನಗರಗಳು ಈತನಿಂದ ನಿರ್ಮಾಣಗೊಂಡವು ಅದರಲ್ಲಿ ಪ್ರಮುಖವಾದಂಥದ್ದು ಜಾನ್ಪುರ ಪ್ರಸಿದ್ಧವಾದಂಥ ವಿದ್ಯಾಕೇಂದ್ರವಾಗಿ ಪರಿವರ್ತಿತವಾಯಿತು ಪ್ರವಾಸಿಗರ ಅನುಕೂಲಕ್ಕಾಗಿ ಫಿರೋಶಾ ತುಗ್ಲಕ್ ಧರ್ಮಶಾಲೆಗಳನ್ನು ಆರಂಭ ಮಾಡ್ದ ಇನ್ನು ಎರಡು ಮನೆತನಗಳಿವೆ ಸೈಯದ್ ಮತ್ತು ಲೋಧಿ ನೋಡಿ ಸೈಯದ್ ಸಂತತಿ ಕಾಣಿಸ್ತಾ ಇದೆ ಮುಲ್ತಾನದ ರಾಜ್ಯಪಾಲನಾಗಿದ್ದ ಖಿಜರ್ ಖಾನ್ ಸೈಯದ್ ಖಿಜರ್ ಖಾನ್ ಸೈಯದ್ ಈ ವಂಶದ ಸ್ಥಾಪಕ ದೋಬ್ ಬಿಯಾನ್ ಮತ್ತು ಗ್ವಾಲಿಯರ್ ಪ್ರದೇಶಗಳಲ್ಲಿ ನಡೆದಂಥ ದಂಗೆಗಳನ್ನು ಅಡಗಿಸಿ ಶಾಂತಿ ಸುವ್ಯವಸ್ಥೆ ಮತ್ತು ಭದ್ರತೆಯನ್ನು ಕಾಪಾಡ್ತಾನೆ ಖಿಜರ್ ಖಾನ್ ಸೈಯದ್ ಮತ್ತು ಈತನ ನಂತರ ಮಹಮ್ಮದ್ ಶಾ ಅಲ್ಲಾ ಹಾಗೂ ಅಲಂ ಶಾ ಅಧಿಕಾರಕ್ಕೆ ಬರ್ತಾರೆ ಹೌದಾ ಅಲಂ ಶಾನನ್ನ ಬಹಲಲ್ ಲೋಧಿ ಸೋಲಿಸ್ತಾನೆ ಆ ಮೂಲಕ ಬಹಲಲ್ ಲೋಧಿ ಲೋಧಿ ವಂಶವನ್ನು ಆರಂಭಿಸ್ತಾನೆ ಅಲಂ ಶಾ ಸೈಯದ್ ಸಂತತಿಯ ಕೊನೆಯ ದೊರೆ ಕಿಜರ್ ಖಾನ್ ಸೈಯದ್ ಸೈಯದ್ ಸಂತತಿಯ ಮೊದಲನೇ ದೊರೆ ಇನ್ನು ನಾವು ಲೋಧಿ ಸಂತತಿಯನ್ನು ನೋಡೋದಾದರೆ ಲೋಧಿ ಸಂತತಿ ಏನಿದೆ ದೆಹಲಿ ಸುಲ್ತಾನರ ಕೊನೆಯ ಸಂತತಿ ಇದು ಈ ದೆಹಲಿ ಸುಲ್ತಾನರನ್ನು ಆಳ್ವಿಕೆ ದೆಹಲಿ ಸುಲ್ತಾನರ ವಂಶವನ್ನು ಆಳ್ವಿಕೆ ಮಾಡಿದಂಥ ಪ್ರಮುಖ ಅರ ಸುಲ್ತಾನರನ್ನು ನಾವು ನೋಡೋದಾದರೆ ಬಹುಲಲ್ ಬಹುಲೋಲ್ ಲೋಧಿ ಸಿಕಂದರ್ ಲೋಧಿ ಇಬ್ರಾಹಿಂ ಲೋಧಿ ಸಿಕಂದರ್ ಲೋಧಿ ಬಿಹಾರ್ ಬಂಗಾಳ್ ಧೋಲ್ಪುರ ಮತ್ತು ಚಂದೇರಿ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ ದೆಹಲಿಯಲ್ಲಿ ಶಾಂತಿ ನೆಲೆಸುವಂತೆ ಸಿಕಂದರ್ ಲೋಧಿ ಕ್ರಮವನ್ನು ಕೈಗೊಳ್ತಾನೆ ಸಿಕಂದರ್ ಲೋಧಿಯ ನಂತರ ಬಂದದ್ದು ಇಬ್ರಾಹಿಂ ಲೋಧಿ ಆದರೆ ಇಬ್ರಾಹಿಂ ಲೋಧಿ ಏನಿದ್ದಾನೆ ಲೋಧಿ ಸಂತತಿಯ ಒಬ್ಬ ಅಧಕ್ಷನಾದಂಥ ಸುಲ್ತಾನನಾಗಿದ್ದ ಹೀಗಾಗಿ ಭಾರತದ ಮೇಲೆ ದಾಳಿ ಮಾಡುವಂತೆ ಇಬ್ರಾಹಿಂ ಲೋಧಿಯ ರಾಜ್ಯಪಾಲರಾದಂತಹ ಖಾನ್ ಮತ್ತು ದೌಲತ್ ಖಾನ್ ಬಾಬರ್ಗೆ ಆಮಂತ್ರಣ ನೀಡ್ತಾರೆ ನೋಡಿ ಮಕ್ಕಳೇ ಮೊದಲನೇದು ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ಇವರಿಬ್ಬರ ನಡುವೆ ಸಾವಿರದ ಐನೂರ ಇಪ್ಪತ್ತಾರಲ್ಲಿ ಒಂದು ಯುದ್ಧ ನಡೆಯಿತು ಅದನ್ನೇ ನಾವು ಪಾಣಿಪತ್ ಕದನ ಅಂತ ಕರಿತೀವಿ ಮೂರು ಪಾಣಿಪತ್ ಕದನಗಳು ನಡೆಯುತ್ತವೆ ಮಕ್ಕಳೇ ಪ್ರಮುಖವಾದಂಥ ಮೂರು ಪಾಣಿಪತ್ ಕದನಗಳ ಬಗ್ಗೆ ನಾವು ಒಂಬತ್ತನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತೀವಿ ಅದರಲ್ಲಿ ಮೊದಲನೇ ಪಾಣಿಪತ್ ಕದನ ಸಾವಿರದ ಐನೂರ ಇಪ್ಪತ್ತಾರಲ್ಲಿ ನಡೆಯಿತು ಯಾರ ನಡುವೆ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ನಡೆಯಿತು ನೋಡಿ ಮಕ್ಕಳೇ ಪಾಣಿಪತ್ ಕಾಣಿಸ್ತಾ ಇದೆ ಪಾಣಿಪತ್ನಲ್ಲಿ ಯುದ್ಧ ನಡೆಯಿತು ಈ ಪಾಣಿಪತ್ನಲ್ಲಿ ಪಾಣಿಪತ್ ಕದನದ ನಂತರ ದೆಹಲಿ ಸುಲ್ತಾನರ ವಂಶ ಅಂತ್ಯಗೊಂಡಿತು ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಇದುವರೆಗೆ ನಾವು ದೆಹಲಿ ಸುಲ್ತಾನರ ಪ್ರಮುಖ ಮನೆತನಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ನಾವೇನು ಅಧ್ಯಯನ ಮಾಡಿದ್ವಿ ಅವುಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ನಾವೀಗ ನೋಡೋಣ ಮಕ್ಕಳೇ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಭದ್ರ ಬುನಾದಿ ಹಾಕಿದವನು ದೆಹಲಿ ಸಿಂಹಾಸನವನ್ನೇರಿದ ಪ್ರಥಮ ಮಹಿಳೆ ಖಿಲ್ಜಿ ಸಂತತಿಯ ಸ್ಥಾಪಕ ಸಹನಾ ಈ ಮಂಡಿ ಎಂಬ ಉನ್ನತಾಧಿಕಾರಿಯನ್ನು ನೇಮಕ ಮಾಡಿದವನು ಮಹಮ್ಮದ್ ಬಿನ್ ತುಘ್ಲಕ್ ಜಾರಿಗೊಳಿಸಿದ ನಾಣ್ಯಗಳು ಡ್ಯಾಶ್ ಮತ್ತು ಡ್ಯಾಶ್ ಖಾಲಿಬಿಟ್ಟ ಸ್ಥಳಗಳನ್ನು ನೀವು ಸೂಕ್ತ ಪದಗಳಿಂದ ತುಂಬಬೇಕು ಮಕ್ಕಳೇ ಇನ್ನು ಎರಡನೇ ಮೇನ್ ನಾವು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ರಜಿಯಾ ಸುಲ್ತಾನಳ ಸಾಧನೆಗಳನ್ನು ವಿವರಿಸಿ ಇಲ್ತಮಶ್ನ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸಿ ಅಲಾವುದ್ದೀನ್ ಖಿಲ್ಜಿಯಾ ಆಡಳಿತಾತ್ಮಕ ಸುಧಾರಣೆಗಳಾವು ಅಲಾವುದ್ದೀನ್ ಖಿಲ್ಜಿಯಾ ಮಾರುಕಟ್ಟೆ ಸುಧಾರಣೆಗಳಾವು ಮಹಮ್ಮದ್ ಬಿನ್ ತುಗ್ಲಕ್ನು ಜಾರಿಗೊಳಿಸಿದ ಆಡಳಿತ ಸುಧಾರಣೆಗಳಾವು ಇವತ್ತಿನ ತರಗತಿಯಲ್ಲಿ ನಾವು ದೆಹಲಿ ಸುಲ್ತಾನರ ರಾಜಮನೆತನಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಇವುಗಳಿಗೆ ಸಂಬಂಧಪಟ್ಟಂಥ ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಶಿಕ್ಷಕರು ನಿಮಗೆ ತಿಳಿಸಿಕೊಡಲಿದ್ದಾರೆ ನಿಮಗೆಲ್ಲರಿಗೂ ಶುಭವಾಗಲಿ ನಮಸ್ಕಾರ